ನಮಸ್ಕಾರ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಮತ್ತೊಂದು ವಿಚಾರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಲು ಬಂದಿದ್ದೇನೆ. ಇಂದಿನ ವಿಚಾರ ಬಾಡಿ ಲ್ಯಾಂಗ್ವೇಜ್ ಆಫ್ ಲವ್, ಅಂದರೆ ಪ್ರೀತಿ ಪ್ರಣಯದಲ್ಲಿ ತೊಡಗಿರುವ ವ್ಯಕ್ತಿಗಳಲ್ಲಿ ಕಂಡುಬರುವ ಕೆಲವು ಲಕ್ಷಣಗಳು. ಈ ಪ್ರೀತಿ ಪ್ರೇಮ ಅನ್ನೋದು ಅದು ಪ್ರಕೃತಿ ಸಹಜವಾದದ್ದು. ಗಂಡು ಹೆಣ್ಣು ಪರಸ್ಪರ ಪ್ರೀತಿಸುವುದು ಅದು ನಮ್ಮ ಜೀವನದ ಒಂದು ಒಂದು ಗುಣ. ಪ್ರತಿಯೊಂದು ವ್ಯಕ್ತಿಯು ಪ್ರೀತಿ ಪ್ರಣಯಕ್ಕೆ ಸಿಕ್ಕಾಕೋಬಹುದು, ಆ ಜೀವನ ಹಾಗಿರುತ್ತದೆ. ಅದರಿಂದ ಈ ನಾವು ಯಾರಾದರೂ ಪ್ರೀತಿ ಪ್ರಣಯ ತೊಡಗಿದ್ದಾರೆಯೇ ಎಂದು ತಿಳಿಯಲು, ಈಗ ಒಂದು ಮನೆ ಮಗಳಾಗಿರ್ಬೋದು ಅಥವಾ ತನ್ನ ಬೇರೆ ಅಕ್ಕಪಕ್ಕದವು ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು, ಅವರು ಯಾವುದಾದ್ರೂ ಪ್ರೀತಿ ಪ್ರಣಯದಲ್ಲಿ ಸಿಕ್ಕಾಕೊಂಡಿದ್ದಾರೆಯೇ ಅಥವಾ ಅವರಲ್ಲಿ ಆ ಪ್ರಣಯದ ಒಂದು ಹಸಿವು ಶುರುವಾಗಿದೆ ಎಂಬುದನ್ನು ನಾವು ಕಂಡುಕೊಳ್ಬೇಕಾದರೆ ಅವರಲ್ಲಿರುವ ಈ ಲಕ್ಷಣಗಳನ್ನು ನೀವು ಗಮನಿಸ್ಬೋದು. ಅಂದರೆ ಹೆಚ್ಚಿನ ಮನುಷ್ಯರಲ್ಲಿ ಯೌವನಕ್ಕೆ ಬಂದ ಕೂಡಲೇ ಅವರಲ್ಲಿ ಅಂತಹ ಒಂದು ಗುಣಗಳು ಹೆಚ್ಚಾಗಿ ಕಂಡುಬರುತ್ತೆ. ಹೆಣ್ಣು ಗಂಡು ಅನ್ನೋದು ಸಾಮಾನ್ಯವಾಗಿ ಅವರು ಕಿಶೋರಾವಸ್ಥೆಯಲ್ಲಿರುವ ಹೊತ್ತಿಗೆನೆ ಇಂಥ ಪ್ರೀತಿ ಪ್ರಣಯಗಳು ಆರಂಭವಾಗುತ್ತೆ. ಈಗ ನಾವು ಅದರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಮಾನ್ಯ ಟೈಮ್ಸನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಸಬ್ಸ್ಕ್ರೈಬ್ ಮಾಡಿದವರು ಮತ್ತೆ ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕಾಗಿಲ್ಲ. ಹಾಗೆಯೇ ಆ ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಅಲ್ಲಿ ಕಾಣುವ ಒಂದು ಗಂಟೆಯ ಚಿಹ್ನೆ, ಅದನ್ನು ಕ್ಲಿಕ್ ಮಾಡಿದರೆ ಮಾನ್ಯ ಟೈಮ್ಸಲ್ಲಿ ಬರುವ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುತ್ತೆ. ನೀವು ಯಾರು ಯಾವುದನ್ನು ಯಾವ ವಿಡಿಯೋವನ್ನು ತಪ್ಪಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಅಂದರೆ ನೀವು ಎಲ್ಲ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯ ತನಕ ನೋಡಿ ಆನಿಸಬಹುದು. ಅವು ತಿಳಿದುಕೊಳ್ಳುವಂಥ ಮಾಹಿತಿಗಳು ಅದರಲ್ಲಿ ಇರುತ್ತೆ. ನಿಮಗೆ ಬೇಕಾದ ವಿಷಯಗಳನ್ನು ನೀವು ಅರಿತುಕೊಳ್ಳಬಹುದು. ಅಂತೇಳಿ ಇಂದಿನ ವಿಷಯಕ್ಕೆ ಬರೋಣ. ಈ ಬಾಡಿ ಲ್ಯಾಂಗ್ವೇಜ್ ಆಫ್ ಲವ್ ಅಂದರೆ ಅದರ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ, ಯಾವುದೇ ಒಬ್ಬ ಲವ್ ಅಂದರೆ ಪ್ರೀತಿಯಲ್ಲಿ ಪ್ರಣಯದಲ್ಲಿ ತೊಡಗಿರುವಂಥ ಪ್ರಣಯಕ್ಕೆ ಹಾತೊರೆಯುತ್ತಿರುವ ವ್ಯಕ್ತಿಯಲ್ಲಿ ನಾಚಿಕೆ ಸ್ವಭಾವ ಹೆಚ್ಚಾಗಿ ಕಂಡುಬರುತ್ತೆ. ಅವರು ಮಾತಾಡುವಾಗ ನಾಚಿಕೆ ಸ್ವಭಾವವನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಯಾವುದೇ ವ್ಯಕ್ತಿ ಯಾವುದೇ ಹೆಣ್ಣಾಗಲಿ ಆಗಲಿ ಆ ವಿಷಯ ಮಾತಾಡುವಾಗ ಅವರು ತುಂಬ ನಾಚಿಕೆಯನ್ನು ವ್ಯಕ್ತಪಡಿಸುವಂತ ಕಂಡುಬರುತ್ತೆ. ಇದೇ ರೀತಿ ಅವರು ಗುಂಪಿನಿಂದ ಈ ಯಾರು ತುಂಬ ಜೊತೆಯಲ್ಲಿ ಹೋಗ್ತಾ ಇದ್ದರೆ, ಒಂದು ಗುಂಪಲ್ಲಿ ಹೋಗ್ತಾ ಇದ್ದರೆ, ಆಗ ಎರಡು ಜೋಡಿಗಳು ತಾವು ಪ್ರೀತಿಸಬೇಕಂತ ಇರುವಂಥ ಜೋಡಿಗಳು ಅವರು ಹಿಂದೆ ಬೀಳ್ತಾರೆ. ಅವರು ಬೇರೆಯವರಿಗಿಂತ ಹಿಂದೆ ಬಿದ್ದು ಅವರದೇ ಆದ ಪ್ರಪಂಚದಲ್ಲಿ ಅವರು ಮಾತಾಡಲು ತೊಡಗುತ್ತಾರೆ. ಅವರು ಇನ್ನೂ ಪ್ರೀತಿ ಪ್ರೇಮದಲ್ಲಿ ತೊಡಗಿರೋದಿಲ್ಲ. ಆದರೆ ಇಬ್ಬರ ಮನಸ್ಸಲ್ಲೂ ಪ್ರಣಯವೆಂಬ ಒಂದು ಚಿಗುರು ಹೊಡೆದಿರುತ್ತದೆ ಅಂತ ತಿಳಿಬೇಕು. ಅವರು ಹಿಂದೆ ಉಳಿದು ಅವರವರೇ ಮಾತಾಡುತ್ತಾ ಬೇರೆಯವರನ್ನ ಗಮನಿಸದೆ ಅವ್ರು ನಡೀತಾ ಇರ್ತಾರೆ. ಇದು ಎರಡನೇದು. ಮೂರನೇದು, ಮಾತು ಮಾತಿಗೂ ನಗುವುದು. ಅವರು ಮಾತು ಮಾತಿಗೆ ನಗ್ತಾರೆ. ತನ್ನ ಪ್ರಣಯ ಏನು ಹೇಳಿದ್ರು ಅದನ್ನು ಹಾ ಹಾ ಅಂತ ನಗುತ್ತಾರೆ. ಅದರಲ್ಲಿ ಸಂತೋಷ ಕಾಣ್ತಾರೆ. ಅದು ಅವರ ಒಂದು ಗುಣ. ಹಾಗೆ ಒಬ್ಬರೇ ಕುಳಿತುಕೊಂಡು ಏನಾದರೂ ಮಾತಾಡೋದು ಅಥವಾ ಯೋಚಿಸುತ್ತಿರೋದು, ಆ ಮುಖದಲ್ಲಿ ಆಗಾಗ್ಗೆ ಆ ಒಂದೊಂದು ಯೋಚಿಸ್ತಿರುವಾಗ ಅವರ ಮುಖದಲ್ಲಿ ಭಾವನೆಗಳು ಬದಲಾಗ್ತಿರುತ್ತೆ, ನಗು ಬರುತ್ತಿರುತ್ತೆ. ಆ ನಗುವನ್ನು ನೋಡಿದರೆ ಅವರು ಏನೋ ಯಾರನ್ನೋ ಬಗ್ಗೆಯೂ ಯೋಚಿಸ್ತಿದ್ದಾರೆ, ಅವರು ಯಾರನ್ನು ಇಷ್ಟಪಟ್ಟಿದ್ದಾರೆ, ಅವ್ರ ಬಗ್ಗೆ ಕನಸು ಕಾಣ್ತಿದ್ದಾರೆ ಅಂತ ನಾವು ತಿಳ್ಕೊಬೋದು. ಆದರೆ ಇನ್ನು ಕೆಲವರು ಇದ್ದಾರೆ, ಯಾರಿಗೆಲ್ಲೋ ಸಹಾಯ ಮಾಡ್ತಾರೆ, ಆದರೆ ತನ್ನ ಪ್ರಾಣದ ಹಂಗು ತೊರೆದು ಸಹಾಯ ಮಾಡುವಂಥ, ತನ್ನಲ್ಲಿರುವ ಆಸ್ತಿಗಿಂತ ಹಣಕ್ಕಿಂತ ಹೆಚ್ಚಿನ ಹಣ ಇನ್ನೊಬ್ಬರಿಗಾಗಿ ಖರ್ಚು ಮಾಡುವಂಥ ವ್ಯಕ್ತಿ, ಆ ವ್ಯಕ್ತಿಗಾಗಿ ಇನ್ನೊಬ್ಬರೇ ಹೆಚ್ಚಿನ ಹಣ ಖರ್ಚು ಮಾಡೋದಾಗಲಿ ಅಥವಾ ಅದಕ್ಕಾಗಿ ತನ್ನ ತ್ಯಾಗವನ್ನು ತೋರಿಸುವುದಾಗಲಿ ಸಹಾಯ ಮಾಡುವುದಾಗಲಿ ಮಾಡುತ್ತಿದ್ದರೆ, ಅವನು ಅಥವಾ ಅವಳು ತಮ್ಮ ಆ ವ್ಯಕ್ತಿಯಲ್ಲಿ ಪ್ರಣಯವನ್ನು ಕಂಡಿದ್ದಾನೆ, ಪ್ರಣಯಿಸುತ್ತಿದ್ದಾನೆ, ಪ್ರೀತಿಸುತ್ತಿದ್ದಾರೆ ಅಂತ ತಿಳ್ಕೊಬೇಕು. ಪರಿಸರ ಮರೆತು ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಮರೆತು ಬಿಟ್ಟು ಏಕಾಂತವಾಗಿ ಕೂತು ಮಾತುಕತೆ ತೊಡಗುವುದು. ಈ ಇಬ್ಬರು ವ್ಯಕ್ತಿಗಳು ಪರಿಸರ ತನ್ನ ಸುತ್ತ ಏನು ನಡೀತಿದೆ ಎಂಬುದನ್ನು ಯೋಚನೆ ಮಾಡದೆ ಅವರಿಬ್ಬರು ಪರಸ್ಪರ ಕುಳಿತುಕೊಂಡು ತಮ್ಮ ಮಾತಾಡುತ್ತಿರ್ತಾರೆ. ಅವರ ಮಾತುಕತೆಗಳು ಏನೆಂದು ಬೇರೆಯವರಿಗೆ ಗೊತ್ತಾಗಲ್ಲ. ಅವರು ಆಗಾಗ ನಗ್ತಾ ಇರ್ತಾರೆ, ಆವಾಗ ಪರಸ್ಪರ ಮುಖ ನೋಡಿ ನಗ್ತಾ ಇರ್ತಾರೆ.
ಅವರ ಮುಖ ಒಬ್ಬರ ಕಣ್ಣು ಒಬ್ಬರು ನೋಡ್ತಿರ್ತಾರೆ. ಇದು ಸಹ ಪ್ರಣಯದ ಒಂದು ಗುಣ. ಅವರು ಕೆಳಗೆ ಇನ್ನು ಕೆಲವರು ಏನು ಇಲ್ಲದೇ ಇದ್ರು ಗೆಳೆಯರು ಏನು ಮಾಡ್ತಾರೆ ಅಂದರೆ ತಮ್ಮ ಚಾಟಿಂಗ್ ಮಾಡೋದು, ರಾತ್ರಿ ಬಳ ಹೊತ್ತು ಕೂತ್ಕೊಂಡು ಮಾಡೋದು, ಚಾಟಿಂಗ್ ಮಾಡೋದು, ಚಾಟಿಂಗ್ ಮಾಡಿ 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 ಚಾಟಿಂಗ್ ಮಾಡೋದು. ಚಾಟಿಂಗ್ ಮಾಡೋಕ್ಕೆ ಆಗದೇ ಇದ್ದಾಗ ಅವರು ಹಳೆಯದಾಗಿ ಚಾಟಿಂಗ್ ಮಾಡಿದ ಹಿಂದಿನ ವಿಷಯಗಳನ್ನು ಅವರು ನೋಡೋದು, ಹಿಂದಿನ ವಿಷಯಗಳನ್ನು ಅವರು ಅದನ್ನೇ ತೆಗೆದು ಓದ್ತಾ ಇರೋದು, ಅದನ್ನೇ ನೋಡ್ತಾ ಇರೋದು, ಆಮೇಲೆ ನಗ್ತಾ ಇರೋದು, ಅದು ಮಾಡ್ತಾ ಇರ್ತಾರೆ. ರಾತ್ರಿ ಬಹಳ ಹೊತ್ತಿನವರೆಗೂ ಹಾಗೆ ಅವರು ಓದ್ತಿರ್ಬೋದು, ಬೇರೆಯವರೊಂದಿಗೆ ಬೆರೆತು. ಈ ಇಂತಹ ಒಂದು ಪ್ರಣಯಕ್ಕೆ ಸಿಕ್ಕಾಕೊಂಡಿದ್ದ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಬೇರೆಯವರ ಜೊತೆ ಹೆಚ್ಚು ಬೆರೆಯೋದಿಲ್ಲ. ಮೊದಲು ಬೆರೀತಾ ಇದ್ದರು, ಈಗ ಬೆರೆಯೋದಿಲ್ಲ. ಈಗ ಅವರು ಅವರಿಗಾಗಿ ಕಾಯ್ತಾ ಇರ್ತಾರೆ ಹೊತ್ತು ತನ್ನ ಗುಟ್ಟನ್ನು ಯಾರಿಗೂ ಬಿಟ್ಕೊಳ್ಬಾರ್ದು ಅಂತೇಳಿ ಬೇರೆಯವ್ರ ಜೊತೆ ಬೆರೆಯದೆ ತನ್ನ ಪಾಡಿಗೆ ತಾನಿದ್ದುಕೊಂಡು ಆಗ ಒಬ್ಬ ಏಕಾಂಗಿಯಾಗಿ ಕೂತ್ಕೊಂಡು ಅದೇ ಯೋಚನೆಯಲ್ಲಿ ತೊಡಗುವುದು ಈ ಪ್ರಣಯ ಬಂದರಾಗುವಂಥ ವ್ಯಕ್ತಿಗಳಲ್ಲಿ ಕಂಡುಬರುವ ಮತ್ತೊಂದು ಗುಣ. ಶಾಲಾ ಕಾಲೇಜುಗಳಿಗೆ ಶಾಲಾ ಕಾಲೇಜುಗಳು ಹೋಗುವಂಥ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಮೊದಲು ಸ್ವಲ್ಪ ಲೇಟಾಗಿ ಹೊರಡ್ತಾ ಇದ್ದರು, ಈಗ ಅವರು ಬೇಗನೆ ಹೊರಡುತ್ತಾರೆ. ಬೇಗನೆ ಹೊರಟು ಹೋಗಿ ಶಾಲೆಗೆ ಹೋಗಿ ಯಾಕಂತ ಕೇಳಿದರೆ ಇಲ್ಲ ಇವತ್ತು ಸ್ಪೆಷಲ್ ಪಾಠ ಇದೆ ಬೇಗನೆ ಹೋಗಬೇಕು ಅಥವಾ ಕ್ಲಾಸ್ ಇದೆ ಅದನ್ನು ಬೇರೆಯವರು ನೋಡಬೇಕು ಅಂತ ಹೇಳಿ ಅವರು ಬೇಗನೆ ಹೋಗ್ತಾರೆ. ಅದೇ ರೀತಿ ಅವರು ಶಾಲೆಯಿಂದ ಅಥವಾ ಕಾಲೇಜಿಂದ ಬರಬೇಕಾದರೆ ಅವರು ತಡವಾಗಿ ಬರುವುದು, ಇದು ಈ ಪ್ರಣಯ ಬದ್ಧರಾದಂತಹ ಕೆಲವು ಜನರಲ್ಲಿ ಕಂಡುಬರುವಂಥ ಸಾಮಾನ್ಯ ಗುಣಗಳಿವು. ಹಾಗೆ ಬೇರೆಯವರು ಓದು ಅಥವಾ ಅವರ ಸ್ಟಡಿಗಳಲ್ಲಿ ಅವರ ಕೆಲಸ ಕಾರ್ಯಗಳಲ್ಲಿ ಹಿಂದೆ ಬೀಳುವುದು, ಇದು ಹಿಂದೆ ಬೀಳುವಂಥದ್ದು, ಇದು ಅವರ ಒಂದು ಗುಣ. ಅಂದರೆ ಮೊದಲು ಅವರು ಚೆನ್ನಾಗಿ ಓದ್ತಾಯಿದ್ರು, ಈಗ ಓದಿನಲ್ಲಿ ಹಿಂದೆ ಬಿದ್ದಿದ್ದಾರೆ, ಅಭ್ಯಾಸದಲ್ಲಿ ಹಿಂದೆ ಬಿದ್ದಿದ್ದಾರೆ, ಅವರ ತಿಳುವಳಿಕೆಯು ಕಡಿಮೆ ಆಗ್ತಾ ಇದೆ, ಅವರು ಅದೇ ಥರ ಕೆಲಸದಲ್ಲೂ ಹೆಚ್ಚಿನ ಉತ್ಸಾಹ ತೋರಿಸ್ತಾ ಇಲ್ಲ. ಮೊದಲು ಚೆನ್ನಾಗಿ ಕೆಲಸ ಮಾಡ್ತಿದ್ದವರು ಕೆಲಸದಲ್ಲೂ ಈಗ ಹಿಂದೆ ಬೀಳುತ್ತಾರೆ. ಇದು ಪ್ರಣಯಿಸುತ್ತಿರುವ ವ್ಯಕ್ತಿಗಳಲ್ಲಿ ಕಂಡುಬರುವ ಸಾಮಾನ್ಯ ಗುಣಗಳು. ನೀವು ಈಗ ಪ್ರಣಯ ಎಂಬುದು ಸಾಮಾನ್ಯವಾದ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಲ್ಲೂ ಕಂಡುಬರುತ್ತೆ. ಈಗ ನಾವು ಸಾಮಾನ್ಯವಾಗಿ ನೋಡ್ಬೋದಾದರೆ ಈಗ ಕೌಮಾರ ವಯಸ್ಸಿಂದ ಅಂದರೆ ಕಿಶೋರ ವಯಸ್ಸಿನಲ್ಲಿರುವಂಥ ಕಿಶೋರರಿಂದ ಹಿಡಿದು 60 ವರ್ಷ ಆದವರು ತಗ ಈ ಪ್ರಣಯ ಪ್ರೇಮ ಪ್ರಣಯದಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ. ಅವರಲ್ಲಿ ಇಂತಹ ಕಾರ್ಯ ವಿಷಯಗಳನ್ನು ನಾವು ಕಂಡುಕೊಳ್ಳಬಹುದು. ಅಂದರೆ ನಾಚಿಕೆ ತೋರುವುದು ಒಂದು, ಗುಂಪಿನಿಂದ ಹಿಂದೆ ಉಳಿಯುವ ಮಾತುಕತೆ, ಬೇರೆ ಗುಂಪಾಗಿ ಹೋಗ್ತಾ ಇದ್ದರೆ ಗುಂಪಿನಿಂದ ಹಿಂದೆ ಉಳಿದು ಅವರದೇ ಆದ ಮಾತುಕತೆಗಳಲ್ಲಿ ತೊಡಗುವುದು, ಮಾತು ಮಾತಿಗೆ ನಗುವುದು, ಒಬ್ಬನೇ ಕುಳಿತು ಅಥವಾ ಒಬ್ಬಳೇ ಕುಳಿತು ಯೋಚಿಸುವುದು, ಒಬ್ಬ ವ್ಯಕ್ತಿಗಾಗಿ ಎಂತಹ ತ್ಯಾಗಕ್ಕೂ ಎಂತಹ ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡೋಕ್ಕೂ ತಯಾರಾಗುವುದು, ಪರಿಸರ ಮತ್ತು ಸುತ್ತಮುತ್ತಲಿನ ಜನರನ್ನು ಮರೆತು ಅವರದೇ ಆದ ಲೋಕದಲ್ಲಿ ವಿಹರಿಸುವುದು, ಗೆಳೆಯ ಅಥವಾ ಗೆಳತಿಯ ಎಂದಿನ ಚಾಟಿಂಗನ್ನು ಮಾಡೋಕ್ಕಾಗದಿದ್ದರೆ ರಾತ್ರಿ ಬಹಳ ಹೊತ್ತಿನವರೆಗೆ ಚಾಟಿಂಗ್ ಮಾಡುವುದು, ಚಾಟಿಂಗ್ ಮಾಡಲು ಸಾಧ್ಯವಾಗದಿದ್ದರೆ ಹಳೆಯದನ್ನು ಮತ್ತೆ ಮತ್ತೆ ಓದ್ತಾ ಇರುವುದು, ಬೇರೆಯವರೊಂದಿಗೆ ಮಾತುಕತೆ ಕಡಿಮೆ ಮಾಡಿ ತನ್ನ ಪ್ರಣಯ ತಾನು ಇಷ್ಟಪಟ್ಟ ವ್ಯಕ್ತಿಯೊಂದಿಗೆ ಹೆಚ್ಚು ಹೊತ್ತು ಮಾತಾಡುವುದು, ಶಾಲಾ ಕಾಲೇಜುಗಳಿಗೆ ಬೇಗವಾಗಿ ಹೋಗುವುದು, ಹಾಗೆಯೇ ತಡವಾಗಿ ಮನೆಗೆ ಬರುವುದು, ಓದು ಅಥವಾ ಕೆಲಸ ಕಾರ್ಯಗಳಲ್ಲಿ ಹಿಂದೆ ಬೀಳುವುದು, ಅಂದರೆ ಆ ಬುದ್ಧಿವಂತಿಕೆ ಅದರ ಬಗ್ಗೆ ಹೋಗುವುದು, ಪ್ರಣಯ ಕಾರ್ಯಗಳಲ್ಲಿ ಅವು ತೊಡಗುವುದು, ಇದೆಲ್ಲವೂ ಸಾಮಾನ್ಯವಾಗಿ ಪ್ರಣಯದಲ್ಲಿ ಕಂಡುಬರುವಂತಹ ಒಂದು ಗುಣಗಳು. ಇಂತಹ ನಡವಳಿಕೆ ಯಾರಲ್ಲಾದರೂ ಕಂಡರೆ ಅದನ್ನು ನೀವು ಅವರು ಯಾವುದೋ ಪ್ರಣಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ಲವ್ ಒಳಗೆ ಲವ್ ಬರ್ಡ್ಸ್ ಆಗಿರ್ತಿರುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ತಂದೆ ತಾಯಿಗಳು ಅಥವಾ ಬೇರೆಯವರಿಗಿಂತ ತಂದೆ ತಾಯಿಗಳು ಅಥವಾ ಅವರ ಹಿರಿಯರು ತಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸಲು ಇದೊಂದು ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿ. ಪ್ರೀತಿ ಪ್ರಣಯ ಎಂಬುದು ಏನು ತಪ್ಪಲ್ಲ, ಯಾರು ಬೇಕಾದ್ರೂ ಪ್ರಣಯ ಮಾಡ್ಬೋದು, ಪ್ರಣಯಿಸಬಹುದು. ಆದರೆ ತಪ್ಪಾದ ದಾರಿಯಲ್ಲಿ ಯಾವನು ಪ್ರಣಯಕ್ಕೆ ಸಿಕ್ಕಿಹಾಕೊಳ್ಳುತ್ತಾನೋ, ಯಾವನು ಪ್ರಣಯ ದಾರಿಯಲ್ಲಿ ನಡೀತಾನೋ, ಅದು ಕೆಲವೊಮ್ಮೆ ಕೆಲವರಿಗೆ ನೋವಿನ ವಿಚಾರ ಆಗಿ ಮಾರ್ಪಡುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರಣಯ ಎಂಬುದು ಅಥವಾ ಲವ್ ಎಂಬುದು ಎಂದೂ ಯಾರಿಗೂ ಒಂದು ನೋವನ್ನು ಕೊಡುವಂತಹ ಒಂದು ಘಟನೆಯಾಗಿ ನಡೆಯಬಾರದು. ಅದು ಅವರ ಬಾಳಿನಲ್ಲಿ ಸುಖ ಸಂತೋಷ
ಹಾಗೂ ಮುಂದೆಯೂ ಭವಿಷ್ಯದಲ್ಲೂ ಸಹ ಸುಖ ಸಂತೋಷವನ್ನು ನೀಡುವಂತಹ ಒಂದು ದಾರಿಯಾಗಿ ಅದನ್ನು ಅನುಭವಿಸಲು ಅವರಿಗೆ ಸಾಧ್ಯವಾಗಬೇಕು. ಅದು ಬಿಟ್ಟು ಆದುದರಿಂದ ಬೇರೆಯವರ ಮಾರ್ಗದರ್ಶನ ಇಂತಹ ಜನಗಳಿಗೆ ಅವಶ್ಯಕವಾಗಬೇಕಾಗುತ್ತೆ. ಆ ಮಾರ್ಗದರ್ಶನವನ್ನು ಪಡೆದು ಅವರು ಸುಖವಾದ ಜೀವನ ನಡೆಸಲಿ ಎಂಬುದೇ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನೆಲ್ನವರ ಒಂದು ಹಾರೈಕೆ. ಹೀಗೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಮಾಣ್ಯ ಟೈಮ್ಸನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ತೇನೆ. ಹಾಗೆಯೇ ಇದುವರೆಗೂ ಈ ಕಾರ್ಯಕ್ರಮ ಕೇಳಲು ನನ್ನ ಜೊತೆಗೆ ಇದ್ದುದಕ್ಕಾಗಿ ನಿಮಗೆಲ್ಲರಿಗೂ ವಂದನೆಗಳು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ.